ನೋಡಕ್ ಹೋಗಿದಾರ, ಸಿರಿ ಜೊತೆಲಿದಾರ. ತಲೆನೋವು ಬಂತ? ಮಾತ್ರೆ ಬೇಕಾಗಿರೋದು ನನಗಲ್ಲ, ನಿನಗೆ. ತಗೋ ತಗೋ, ತಿನ್ನು. ಪಾಪಿ, ನನ್ನ ಹತ್ರನೇ ಆಟಾಡ್ತೀಯ? ಮಾಯ ಶಕ್ತಿ ಏನು ಅಂತ ಈಗ್ಲಾದ್ರೂ ಗೊತ್ತಾಯ್ತ ನಿನಗೆ? ಮಾಯಿ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಿದ್ರು ಆಟಾಡಿಸ್ತಾಳೆ. ಏನಾಯ್ತು? ಏನಿಲ್ಲ ಮಾಯ. ದೇವಕಿ, ಅದ್ಯಾಕ ಮುಖ ತಿರ್ಸ್ಕೊಂಡು ಹೋಗ್ತಾ ಇದೀಯಾ? ನನ್ ಮಾತ್ರೆ ತಂದ್ಕೊಡು ಅಂತ ಹೇಳಿದಾಗ ಬೇಜಾರಾಯ್ತೇನೆ? ನಾನ್ ನಿಂಗ್ ಬೇಜಾರು ಮಾಡಕ್ ಹೇಳಿಲ್ಲ. ನಿನ್ ಮೇಲೆ ಅಧಿಕಾರ ಚಲಾಯಿಸೋದು ನನ್ನ ಉದ್ದೇಶ ಇರ್ಲಿಲ್ಲ. ಯಾಕೋ ತಲೆನೋಯ್ತಿತ್ತು ಅದಕ್ಕೆ. ಏನಿಲ್ಲ ಮಾಯ್, ನಂಗೂ ತಲೆನೋವ್ತಾ ಇದೆ. ನೀನು ಮಾತ್ರೆ ತಗೋ, ಹೋಗು. ಒಂಚೂರು ನೀರು ತಗೊಂಬ. ವಯಸ್ಸಾದವ್ರ ದ್ವೇಷ ಕಟ್ಕೋಬಾರ್ದು. ನಾವು ಬುಗ್ರಿ ತರ ಆಡ್ಸೋದನ್ನ ಕಲ್ತಿರ್ತೀವಿ ಕಂದ. ಈಗ ನೋಡು, ಒಂದ್ ಕ್ಷಣದಲ್ಲಿ ಹೇಗ್ ನಿನ್ ಮನಸ್ಸನ್ನ ಬದ್ಲಿ ಮಾಡಿಬಿಟ್ಟೆ ಅಲ್ವೇನೆ? ಅದು ಮೈ ಪವರ್. ಸರಿ ಸರಿ, ಹೋಗು. ಮಾತ್ರೆ ತಗೊಂಡು ಮಲ್ಕೊ. ಪಾಪ, ನಿಂಗ್ ನೋಡಕ್ ಆಗ್ತಾ ಇಲ್ಲ. ರಾಹುಲ್ ಇದ್ರೆ ಸಮಾಧಾನ ಹೇಳ್ತಿದ್ನೋ ಏನೋ. ಅವನು ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ? ಹೋಗಮ್ಮ. ಅನ್ಯಾಯ ಮಾಡ್ಬಿಟ್ಟೆ. ನಿನಗ್ ಸತ್ಯನ ಹೇಳಿ ನಿನ್ನ ಕಣ್ಣುಗಳಲ್ಲಿ ನೋಡೋ ಸಂತೋಷನ ನೋಡ್ಬೇಕು ಅನ್ನೋ ನನ್ನ ಆಸೆಗೂ ಮಣ್ಣು ಹಾಕೊಂಬಿಟ್ಟೆ. ತುಪ್ಪು
ಏನ್ ಮಾಡ್ಲಿ? ನನ್ನ ಹತ್ರ ಬಂದಾಗ್ಲಲ್ಲ ನಾನು ನನ್ನ ದೂರ ಕಳಿಸ್ತಾನೆ ಹೋದೆ, ನಿಷ್ಠುರವಾಗಿ ಮಾತಾಡಿದೆ, ಹೊಡಿಯೋ ತನಕ ಹೊರಟೋಗಿದೆ. ನನಗೆ ಗೊತ್ತು ಕಣೋ, ನಿಂದೇನು ತಪ್ಪಿಲ್ಲ, ನನಗೆ ಗೊತ್ತು ಮತ್ತು ಏನು ತಪ್ಪಿಲ್ಲ ಕಣೋ. ನಾವೆಲ್ಲ ಬರೀ ಪಾತ್ರಧಾರಿಗಳಷ್ಟೇ, ಸೂತ್ರ ಆಡಿಸೋನು ಬೇರೆಯವನು. ನಾನು ಏನ್ ಮಾಡ್ಲಿ, ಏನ್ ಮಾಡ್ಲಿ? ನಾನು ಸರಿ ನೀನ್ ಯಾಕೆ ಅಳ್ತಿದ್ಯಾ ಅಂತ ಕೇಳೋಲ್ಲ. ನನ್ಗೆ ಗೊತ್ತು ರಾಹುಲ್ ಇಲ್ಲಿ ಬರಬಾರ್ದಿತ್ತು, ನಿನ್ನ ನೋಡಬಾರ್ದಿತ್ತು. ಆದರೆ ಒಂದೊಂದ್ಸಲ ತುಳಿಬಾರ್ದಂತ ಅನ್ಕೊಂಡಿದ್ದ ದಾರಿನೇ ತುಳಿಬೇಕಾಗತ್ತೆ. ಏನ್ ಮಾಡ್ಲಿದ ರಾಹುಲ್ ನನ್ನ ಎಷ್ಟಿಷ್ಟಪಡ್ತಾನೆ, ಎಷ್ಟು ಪ್ರೀತಿಸ್ತಾನೆ. ಇಪ್ಪತ್ತೈದು ವರ್ಷಗಳ ಸಂಬಂಧ, ನನ್ಗೆ ಅರ್ಥ ಆಗತ್ತೆ. ಪ್ರೇಮ ಅಂದ್ರೆ ಅದೇ, ಯಾವತ್ತೂ ಅಲ್ಲಿ ಮೋಸ ಆಗ್ತಾನೆ ಇರತ್ತೆ, ಒಬ್ರು ಮತ್ತೊಬ್ರಿಗೆ ಮೋಸ ಮಾಡ್ತಾನೆ ಇರ್ತಾರೆ. ಆದ್ರೆ ಒಂದೊಂದ್ಸಲ ಪ್ರೇಮ ಇಬ್ರಿಗೂ ಮೋಸ ಮಾಡುತ್ತೆ. ಸಾಯಿಸ್ಕೋಬೇಕು ಮಗಳೇ. ರಾಹುಲ್ಗೆ ಇಲ್ಲಿಂದ ಹೋಗೋ ಮನಸ್ಸೇ ಇರಲಿಲ್ಲ ದಾದಾ. ಅವನ ಕಣ್ಣಲ್ಲಿ ಅತೃಪ್ತಿ ಕಾಣಿಸ್ತಾ ಇತ್ತು. ಇಲ್ಲಿಂದ ಹೋಗ್ಬೇಕಲ್ಲ ಅನ್ನೋ ಸಂಕಟ ಕಾಣಿಸ್ತಿತ್ತು ದಾದಾ. ಪ್ಲೀಸ್ ಕಣೋ, ಹೋಗಬೇಡ, ಇಲ್ಲೇ ಇದ್ಬಿಡೋ ನನ್ನ ಜೊತೆ ಅಂತ ಹೇಳೋಣ ಅಂತ ಅನಿಸ್ತಿತ್ತು. ಆದ್ರೆ ನೀನೇ ಕಟ್ಕೊಂಡಿದ್ದು ಗೋಡೆ, ನೀನೇ ಕತ್ತರಿಸಿದ ಸೇತುವೆ, ಬೇರೆ ದಾರಿ ಇರಲಿಲ್ಲ ದಾದಾ. ನಾನು ಏನೇ ಮಾಡಕ್ಕೋದ್ರು ದೇವಕಿಗೆ ಅನ್ಯಾಯ ಆಗತ್ತೆ, ನನಗಿಂತ ಜಾಸ್ತಿ ಅವಳಿಗೆ ಅನ್ಯಾಯ ಆಗತ್ತೆ. ಅವಳು ಸಂತೋಷವಾಗಿರ್ಬೇಕು ಅನ್ನೋದು ನನ್ನ ಆಸೆ ಕೂಡ. ಅವಳಿಗೆ ನಾನೊಂದು ಅನ್ಯಾಯ ಮಾಡಲಿಲ್ಲ ಅನ್ನೋ ನೆಮ್ಮದಿ ಒಂದು ಕಡೆ, ನನಗೆ ನಾನೇ ಅನ್ಯಾಯ ಮಾಡಿಕೊಂಡೆ ಅನ್ನೋ ನೋವು ಒಂದು ಕಡೆ, ಎರಡರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಯಾವ ತಪ್ಪು ಯಾವ್ದು ಸರಿ, ನೀನಾಗೆ ಆರಿಸ್ಕೊಂಡ ಜೀವನ ಇದು, ಬದುಕಬೇಕು. ಮುಂದೆ ಯಾವತ್ತಾದರೂ ಎಲ್ಲ ಬದಲಾದರೂ ಆಗ್ಬೋದು, ನೋಡೋಣ. ಸದ್ಯಕ್ಕಂತೂ ಸುಮ್ಮನೆ ಇಟ್ಬಿಡಣ. ಹಾಗೆ ಮಾಡ್ತೀನಿ ದಾದಾ. ಎಲ್ಲದನ್ನೂ ಸಹಿಸ್ಕೋತೀನಿ. ಎಲ್ಲ ಅಭ್ಯಾಸ ಆಗತ್ತೆ ಅನ್ಕೋತೀನಿ. ಹೌದು, ನನಗೆ ಗೊತ್ತಿಲ್ಲದ ಹಾಗೆ ಏನೋ ನಡೀತಾ ಇದೆ. ಹಳ್ಳಿ ಹುಡುಗಿ, ಎಲ್ಲ ಸರಿ ಇದೆ ಅಂದ್ಕೋತೀನಿ, ಆದ್ರೆ ಯಾವುದು ಸರಿ ಇಲ್ಲ.
ಎಲ್ಲ ನನಗ್ ದ್ರೋಹ ಮಾಡೋರೆ, ಎಲ್ಲರೂ ನನಗ್ ಮೋಸ ಮಾಡೋರೆ. ನಾನು ಒಬ್ಳೆ ಬಲಿ ಪಶು. ಯಾಕೆ ಇಲ್ಲ? ಈಗ್ಲೇ ಫೋನ್ ಮಾಡಿ ಕೇಳ್ತೀನಿ. ದೇವಕಿಗೆ ನಾನು ಬರ್ತಿದ್ದೀನಿ ಅಂತ ಹೇಳ, ಫೋನ್ ಮಾಡ್ಲಾ? ಬೇಡ, ಮೊನ್ನೆ ಹೊರಡ್ತಾ ಇದ್ದೀನಿ ಅಂತ ಹೇಳಿ ಹೊರಡ್ಲಿಲ್ಲ. ಅವಳಿಗೆ ಬೇಜಾರಾಗಿರತ್ತೆ. ಈಗ ಹೇಳದೆ ಹೋಗಿ ಸರ್ಪ್ರೈಸ್ ಕೊಡಬೇಕು. ಅವಳ ಕಣ್ಣನ್ನೇ ಅವಳು ನಂಬಬಾರದು. ಅವಳ ಮುಖ ಅರಳೋದು ನೋಡಬೇಕು. ಕರೆಕ್ಟ್, ಅದೇ ಸರಿ. ದೇವಕಿ, ನಾನು ಬರ್ತಾ ಇದ್ದೀನಿ. ಇನ್ನೇನು ಬಂದೆ ಬಿಟ್ಟೆ? ಬಿಟ್ನ ಮಂಗಳೂರು ಹೋಗ್ತಾ ಇದ್ದ ಹಾಗೆ ಆ ಸಿರಿ ಸಿಗ್ತಾ ಇದ್ದ ಹಾಗೆ ನಾನು ದೂರ ಆಗ್ಬಿಟ್ಟೆ ಅಲ್ಲ. ನೀವು ಮಂಗಳೂರಿಗೆ ಹೋಗಿದ್ದೆ ಸಿರಿಗೋಸ್ಕರಣ ಹೇಳಿ, ಗೊತ್ತಾಗ್ಬೇಕು ನನ್ಗೆ. ಚಿಕ್ಕಂದು ಆಡೋದಕ್ಕೆ ತಾನೇ ನೀವು ಅಲ್ಲಿಗೆ ಹೋಗಿದ್ದು. ಆಫೀಸ್ ಕೆಲಸ ಅಂತ ಎಲ್ಲ ಹೇಳಿದ್ದು ಸುಳ್ಳು ತಾನೇ? ಒಂದೆರಡು ಮಳೆ ಹೂ ಕೊಡಿ. ನಾನು ಫೋನ್ ರಿಸೀವ್ ಮಾಡಲ್ಲ ದೇವಿ. ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಫೋನ್ ಮಾಡಿ ಬರ್ತಿದ್ದೀನಿ ಅಂದರೆ ಏನು ಮಜಾ? ಸರಕ್ಕಂತ ಬರಬೇಕು. ಬಂದು ನೀನು ಬೆಚ್ಚಬೀಳೋ ಥರ ಮಾಡಬೇಕು. ಅದೇ ನನ್ನ ಉದ್ದೇಶ. ನೋಡ್ತಾ ಇದ್ದೀನಿ. ಬರಬೇಡ ಅಂತ ಎಷ್ಟು ಸಲ ಎಚ್ಚರಿಕೆ ಕೊಟ್ಟಿದ್ದೆ. ಆದ್ರೂ ನೀನ್ ಮತ್ತೆ ನನ್ನ ಜೀವನದಲ್ಲಿ ಬರ್ತಾ ಇದೀಯಾ ಅಲ್ಲ, ಹಂಚ್ಕೊಳ್ಳೋ ಆಸೆನಾ ನಿನಗೆ? ನನ್ನ ಸೌತಿ ಹಾಕೋದಕ್ಕೆ ಬರ್ತಾ ಇದೀಯಾ? ನಿಂಗೆ ನಾನೇನು ಅಂತ ಗೊತ್ತಿಲ್ಲ ಸರಿ. ನಿನ್ನ ನನ್ನ ಜೀವನದಿಂದ ಹೇಗೆ ದೂರ ಮಾಡಬೇಕು ಅಂತ ನನಗೆ ಗೊತ್ತು. ಇವ್ರು ಫೋನ್ ತಗೊಳ್ತಾ ಇದ್ರೆ ಏನಂತೆ ನಿನಗೆ ಹೇಳಿದ್ರೆ ಸಾಕಲ್ವ? ನಿನ್ ಜೊತೆಲೇ ಇರ್ತಾರೋ ಏನು? ದೇವಕಿ, ಏನತ್ತೆ? ಒಂಚೂರು ಬಾಮ್ಮ ಇಲ್ಲಿ. ಏನ್ ಹೇಳಿ? ಕೆಲ್ಸ ಇದೆ, ಹೇಳ್ತೀನಿ, ಬೇಗ ಬಾ. ಬಂದೆ ಸಿರಿ. ಇವತ್ ಬಚಾವಾದೆ, ಆದ್ರೆ ಕಾದಿದೆ ನಿನ್ಗೆ. ನಿನ್ ಸುಮ್ನೆ ಬಿಡಲ್ಲ. ಹೋಗ್ ಬಾಗಿಲಿಗೆ. ನನ್ ಮುಖ ಯಾಕೆ ನೋಡ್ತಾ ಇದೀಯಾ? ನಿಮ್ಮನ್ನ ನೋಡಕ್ ಯಾರೋ ಬಂದಿರ್ಬೇಕು. ಬಾಗಿಲಿಗೆ ಬಂದವರು ಒಳಗೂ ಬರ್ತಾರೆ.
ಹೋಗ್ ಬಾಗಲ್ ತೆಗಿ. ಮುಖ ನೋಡಿದ್ರೆ ಬಯಸ್ಕೋಬೇಕು, ಏನ್ ಪ್ರಾರಬ್ಧನೋ ಏನೋ. ರಾಹುಲ್ ಅಂತೂ ಸಮುದ್ರ ನೀನ್ ವಾಪಸ್ ಕಳಿಸ್ತವನು. ಸಮುದ್ರ ಯಾವ್ದನ್ನು ಇಟ್ಕೊಳ್ಳಲ್ಲ ಅಮ್ಮ, ತಂದು ದಡಕ್ಕೆ ಸೇತ ಹಳೆ ಪ್ರೀತಿ ತರ. ಇದೇನೋ ಇದು, ಕರಾವಳಿಗೆ ಹೋಗಿ ಕವಿಯಾಗಿ ಬಂದಿದ್ಯಾ? ಯಾರಿಗೋ ಇದು ಮಲ್ಲಿಗೆ ಹೂವು ಸ್ವೀಟು ತಂದಾಗಿದೆ. ಎಲ್ರಿಗೂ ಕಳ್ಳ, ಹೆಂಡ್ತಿಗೆ ತಾನೇ ತಂದಿರೋದು. ನಂಗೇನ್ ಬೇಡ, ಅವಳಿಗೆ ಕೊಡು. ಎಲ್ರಿಗೂ ಅಂತ ಹೇಳದ್ನಲ್ಲಮ್ಮ. ಜಾಣ, ಸಿಟ್ ಮಾಡ್ಕೋಬೇಡ, ತಗೊಂಡೋಗಿ ಕೊಡು. ಅವಳೇ ನಂಗೆ ಕೊಡ್ತಾಳೆ, ನಿಂಗೋಸ್ಕರ ಕಾಯ್ತಿದ್ದಾಳೆ, ಬೇಗ ಹೋಗೋ. ಮಾಯಿ, ರಾಹುಲ್ ಬಂದಿದ್ದಾನೆ. ಬರದೆ ಎಲ್ಲಿ ಹೋಗ್ತಾನೆ? ಇರೋದು ಒಂದೇ ಮನೆ ತಾನೇ? ಬರ್ಲೇಬೇಕು, ಬಂದಿದ್ದಾನೆ. ಅದಕ್ಕೇನೀಗ? ದೇವಕಿಯಲ್ಲಿ ರೂಮಲ್ಲಿದ್ದಾಳೆ. ಅದೇನ್ ಪ್ರೀತಿ ಉಕ್ ಬಂದಿದ್ಯೋ ನಿಂಗೆ ಅವಳ ಮೇಲೆ, ನಾವ್ ಯಾರು ಲೆಕ್ಕಕ್ಕೆ ಇಲ್ಲ. ಅರ್ಥ ಆಗತ್ತೆ, ಹೋಗಪ್ಪ, ಬೇಗ ಹೋಗು. ಹೋಗು ಹೋಗು, ಕಾಯ್ತಿರ್ತಾಳೆ ನಿನ್ ಹೆಂಡ್ತಿ. ಹೋಗು. ದೇವಕಿ, ದೇವಕಿ ಇಷ್ಟೊಂದು ಕೋಪನ? ಆಯ್ತಮ್ಮ ಸಾರಿ, ಲೇಟಾಗಿ ಬಂದಿದ್ದೀನಿ ನಿಜ. ಈಗ ಬಂದಿದ್ದೀನಲ್ಲ ಮಾತಾಡ್ಸು. ನೋಡು, ನಿನಗೋಸ್ಕರ ಏನಂತ ತಂದಿದ್ದೀನಿ ದೇವಕಿ. ಏ ನಾಟಕ ಓಕೆ.